ಚುನಾವಣೆ ಹತ್ರ ಆಗ್ತಾ ಇದೆ ರಾಜಕೀಯ ನಾಯಕರುಗಳ ಮಾತಿನ ಮಲ್ಲ ಯುದ್ಧ ಕೂಡ ಮುಂದುವರಿತಾ ಇದೆ ಕರ್ನಾಟಕದಲ್ಲಿ ಮೋದಿ ಪ್ರವಾಸಕ್ಕೆ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೋದಿ ಡೀಲ್ ಪ್ರವಾಸ ಮಾಡ್ತಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಇದು ಫೋರ್ಟಿ ಪರ್ಸೆಂಟ್ ಡೀಲ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಡೀಲ್ ನಡೀತಾ ಇದೆ ಅಂತ ಹೇಳಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಮೋದಿ ಹೆಸರನ್ನ ಇಟ್ಕೊಂಡು ಬೊಮ್ಮಾಯಿ ಸರ್ಕಾರ ಡೀಲ್ ಮಾಡ್ತಾ ಇದೆ ಕೆಂಪೇಗೌಡ ಪ್ರತಿಮೆಯ ಉದ್ಘಾಟನೆ ಮೂವತ್ತು ಕೋಟಿ ಖರ್ಚಾಗಿದೆ ಮೋದಿ ಏಳು ಬಾರಿ ಬಂದಿದ್ದಾರೆ ಎಷ್ಟು ಖರ್ಚಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಖರ್ಚಿನ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಸಂಸದ ಡಿ ಕೆ ಸುರೇಶ್ ಅವರು ಈ ಮೂಲಕ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೋದಿ ಪ್ರವಾಸಕ್ಕೆ ಡಿ ಕೆ ಸುರೇಶ್ ಅವರು ವಾಗ್ದಾಳಿ ನಡೆಸಿದ್ದು ಹೀಗೆ ಕರ್ನಾಟಕಕ್ಕೆ ದಂಡಯಾತ್ರೆ ಬರ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ಏಳು ಬಾರಿ ಬಂದಿದ್ದಾರೆ ಏಳು ಬಾರಿ ಇವತ್ತು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಮೋದಿ ಟೂರ್ ಡೀಲ್ ನಡೀತಾ ಇದೆ ಮೋದಿ ಟೂರ್ ಪ್ರೈಮ್ ಮಿನಿಸ್ಟರ್ ಟೂರ್ ಡೀಲ್ ಸರ್ಕಾರದಿಂದ ಪ್ರಧಾನಮಂತ್ರಿಗಳ ಪ್ರವಾಸದ ಡೀಲ್ ಫಾರ್ಟಿ ಪರ್ಸೆಂಟ್ ಅಲ್ಲ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಡೀಲ್ ಟೂ ಹಂಡ್ರೆಡ್ ಪರ್ಸೆಂಟ್ ಡೀಲ್ ಯಾರ ಹೆಸ್ರ್ನಲ್ಲಿ ಪ್ರಧಾನಮಂತ್ರಿಗಳು ಏನೋ ಇಲ್ಲಿ ತಕಡಿ ಎದಳಿಸ್ಬೇಕು ಏನೋ ಇವರೆಲ್ಲ ಫಾರ್ಟಿ ಪರ್ಸೆಂಟ್ ಅಂತಾರೆ ಅಂತ ಹೇಳಿದ್ರೆ ಪ್ರಧಾನಿಗಳ ಹೆಸರನ್ನ ಇಟ್ಟುಕೊಂಡು ಇವತ್ತು ಡೀಲ್ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಪ್ರಧಾನಮಂತ್ರಿಗಳು ಕೆಂಪೇಗೌಡ ಸ್ಟ್ಯಾಚ್ಯು ಇನಾಗ್ರೇಷನ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಸ್ಟ್ಯಾಚ್ಯು ಇನಾಗ್ರೇಷನ್ ಮಾಡ್ತೀನಿ ಅಂತೇಳಿ ಅನ್ಕೊಂಡಿದ್ವಿ ಅಂದ್ರೆ ಏನೋ ಕೆಂಪೇಗೌಡರ ಮೇಲೆ ಬಹಳ ಗೌರವ ಇಟ್ಬಿಟ್ಟು ಇವರು ಕೆಂಪೇಗೌಡರು ಸ್ಟ್ಯಾಚು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ ಇವ್ರು ಕೆಂಪೇಗೌಡರು ಸ್ಟ್ಯಾಚು ಮಾಡಿಲ್ಲ ಕೆಂಪೇಗೌಡರಲ್ಲಿ ಡೀಲ್ ಸ್ಟೋರ್ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲೋದ್ರು ಕೈ ಹಾಕಿದ್ರು ಡೀಲು ದುಡ್ಡು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಈಗ ಟೂ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕಾರ್ಯಕ್ರಮಕ್ಕೆ ಒಟ್ಟು ಮೂವತ್ತು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ಸ್ಟ್ಯಾಚ್ಯೂ ಇನಾಗ್ರೇಷನ್ಗೆ ಬರೀ ಏರ್ಪೋರ್ಟ್ ಇನಾಗ್ರೇಷನ್ಗೆಲ್ಲ ಸ್ಟ್ಯಾಚ್ಯೂ ಇನಾಗ್ರೇಷನ್ಗೆ ಮೂವತ್ತು ಕೋಟಿ ರೂಪಾಯಿ ಡೀಲ್ ಮೂವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅಂದ್ರೆ ಇವರು ಏಳು ಬಾರಿ ಬಂದಿದ್ದಾರೆ ಅಂತ ಅಂದ್ರೆ ಎಷ್ಟೆಷ್ಟು ಸಾರ್ವಜನಿಕರ ಕರ್ನಾಟಕದ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡೋದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಸಜ್ಜಾಗಿದ್ದಾರೆ ಪ್ರಧಾನಿ ಹೆಸರಿನಲ್ಲಿ ಯಾರ ಹೆಸರು ಭ್ರಷ್ಟಾಚಾರವನ್ನ ತೊಡಗಾಕ್ತೀನಿ ಯಾರಿಗೂ ತಿನ್ನಕ್ ಬಿಡಲ್ಲ ಯಾರಿಗೂ ಉಣ್ಣಕ್ ಬಿಡಲ್ಲ ನಾನ್ ಕಾಮಂಗ ನಾ ಕಾನೆ ತುಂಗ ಈ ಘೋಷಣೆ ಇಟ್ಕೊಂಡಿರ್ತಕ್ಕಂಥ ಪ್ರಧಾನ ಮಂತ್ರಿಗಳ ಹೆಸರಿನಲ್ಲಿ ಅಲ್ಪ ಜನ ಕರ್ಕ ಬರೋದಿಕ್ಕೆ ಅಲ್ಲಿ ವ್ಯವಸ್ಥೆಗಳಿಗೆ ಅಂತ ಹೇಳಿ ಒಂದು ಸಾರಿ ಬಂದಿರೋದಕ್ಕೆ ಮೂವತ್ತು ಕೋಟಿ ರೂಪಾಯಿ ಏರ್ಪೋರ್ಟ್